ಮಂಡಲಮರಿ ಗುಡ್ಡವನ್ನ ವನ್ಯಜೀವಿಗಳ ಸಂರಕ್ಷಣೆ ಧಾಮ ಎಂದು ಘೋಷಣೆಯಾಗಲಿ. ಇತ್ತೀಚೆಗೆ ವನ್ಯಜೀವಿಗಳ ಸಂಕುಲನ ನಶಿಸುತ್ತಿರುವ ಹಿನ್ನೆಲೆ ಕಾಡು ಪ್ರಾಣಿಗಳ ರಕ್ಷಣೆ ಮಾಡಿ ಆ ಸ್ಥಳದಲ್ಲಿ ಜೀವಿಗಳು ವಾಸಿಸುತ್ತಿವೆ. ಆದ್ದರಿಂದ ಈ ಸ್ಥಳವನ್ನ ಸಂರಕ್ಷಣಾ ಧಾಮ ಎಂದು ಘೋಷಣೆ ಮಾಡಲು ಸಿದ್ಧತೆ ಮಾಡಿರುವ ಎಲ್ಲ ಕ್ರಮಗಳನ್ನ ಶೀಘ್ರವೇ ಜಾರಿಗೊಳಿಸಬೇಕೆಂದು ಯಲಬುರ್ಗಾ ತಾಲೂಕಾ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಜಿಲ್ಲಾ ಸಮಿತಿಯಿಂದ ತಾಲೂಕು ತಹಸೀಲ್ದಾರ್ ಬಸವರಾಜ ಕನ್ನಡಿ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಮಂಡಲಮರಿ ಮಕ್ಕಳಲ್ಲಿ ಗ್ರಾಮದ ಗುಡ್ಡ ಕಾಡು ಪ್ರದೇಶದಲ್ಲಿ ಸರ್ಕಾರ ಜಮೀನು 150 ಎಕರೆ ಹೆಚ್ಚು ಜಮೀನು ಇತ್ತು. ಈ ಗುಡ್ಡಗಾಡು ಪ್ರದೇಶದಲ್ಲಿ ವನ್ಯಜೀವಿಗಳಾದ ತೋಳ, ನರಿ, ನವಿಲು, ಕತ್ತೆ, ಕಿರುವ, ಕಾಡು ಬೆಕ್ಕು, ಮುಳ್ಳು, ಹಂದಿ, ಉಡ ವಿವಿಧ ಬಗೆಯ ವನ್ಯಜೀವಿಗಳು ವಾಸಿಸುತ್ತಿದ್ದು ರಕ್ಷಣೆ ಇಲ್ಲದೆ ರೈತರ ಜಮೀನುಗಳಿಗೆ ಹೋಗುವುದು, ಕುರಿ ಮತ್ತು ಮೇಕೆಗಳನ್ನ ತೋಳಗಳು ನಾಶ ಮಾಡುತ್ತಿದ್ದು ಮತ್ತು ಅರಣ್ಯ ಪ್ರದೇಶವನ್ನು ತಹಸೀಲ್ದಾರರು ಗುರುತಿಸಿದ್ದು ತೋಳ ರಕ್ಷಣೆಗೆ ಯಾವುದೇ ಸರಹದ್ದು ಗುರುತು ಮಾಡಿ ಆವರಣ ಗೋಡೆ ನಿರ್ಮಾಣ ಮಾಡಿ ವನ್ಯ ಪ್ರಾಣಿಗಳಿಗೆ ನೀರು ಆಹಾರ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಕಾರ್ಯನಿರತ ಪತ್ರಕರ್ತರ ಧ್ವನಿ ತಾಲೂಕಾ ಅಧ್ಯಕ್ಷ ಶ್ರೀಕಾಂತಗೌಡ ಮಾಲಿ ಪಾಟೀಲ್, ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಹಡಪದ್, ಸಹ ಕಾರ್ಯದರ್ಶಿ ಬಸವರಾಜ ಮುಂಡ್ರಿಗಿ, ಉಪಾಧ್ಯಕ್ಷ ಹುಸೇನ್ ಸಾಬ್, ಮೋತೆ ಖಾನ್ ಖಜಾಂಚಿ ಸಿಎ ಆದಿ, ಸಂಘಟನಾ ಕಾರ್ಯದರ್ಶಿ ನೀಲಪ್ಪ ಖಾನಾವಳಿ, ಶಾಮಿದ್ ಸಾಬ್ ತಾಳ್ಕೇರಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಗಣ್ಯರು ಉಪಸ್ಥಿತರಿದ್ದರು. ಸಿಎ ಆದಿ, ಎನ್ಕೆಎಸ್ ಟಿವಿ 4 ನ್ಯೂಸ್, ಯಲಬುರ್ಗ. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು, ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಬೆಂಗಳೂರಿಗೆ ತಹಸೀಲ್ದಾರ್ ಸಾಹೇಬ್ ಯಲಬುರ್ಗಾ ಇವರ ಮುಖಾಂತರ ಕೊಪ್ಪಳ ಜಿಲ್ಲೆಯಲ್ಲಿ ಯಲಬುರ್ಗಾ ತಾಲೂಕಿನ ಮಂಡಲಮರಿ ಮತ್ತು ಮಕ್ಕಳ ಗ್ರಾಮಗಳ ಗುಡ್ಡಗಾಡು ಪ್ರದೇಶವನ್ನು ವನ್ಯಜೀವಿ ಸಂರಕ್ಷಣೆ ಧಾಮ ಎಂದು ಘೋಷಣೆ ಮಾಡಬೇಕಂತೇಳಿ ಇವತ್ತು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ವತಿಯಿಂದ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ವಿಷಯ ಏನಪ್ಪ ಅಂದ್ರೆ ಈಗಾಗಲೇ ಇಲ್ಲಿ ಅನೇಕ ಮಂಡಲಮರಿ ಗುಡ್ಡಗಾಡು ಪ್ರದೇಶದಲ್ಲಿ ಅನೇಕ ವನ್ಯಜೀವಿಗಳು ವಾಸ ಮಾಡ್ತವೆ. ನವಿಲುಗು, ಕತ್ತೆ, ಕಿರುಬ, ನರಿ, ತೋಳ ಇನ್ನಿತರ ಅನೇಕ ನೂರಾರು ಪ್ರಾಣಿಗಳು ವಾಸ ಆಗ್ತವೆ ಅಲ್ಲಿ. ಇವತ್ತು ಅನೇಕ ಪ್ರಾಣಿಗಳ ಸಂಕುಲನ ನಶಿಸಿ ಹೋಗ್ತಾ ಇದೆ. ಅವುಗಳಿಗೆ ರಕ್ಷಣೆ ಕೊಡಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯಿಸಿ ಅಲ್ಲಿ ತಾವು ಆ ಭೂಮಿಯನ್ನು ಸರ್ವೆ ಮಾಡಿದ್ದಾರೆ. ಈಗಾಗಲೇ ನಮ್ಮ ತಹಸೀಲ್ದಾರ್ ಸಾಹೇಬ್ ಈಗಾಗಲೇ ಸರ್ವೆ ಮಾಡಿದ್ದಾರೆ. ಆ ಚಕ್ಬಂದಿ ಹಾಕಿ ಸರ್ಕಾರಕ್ಕೆ ಕಳಿಸಿ ಆದಷ್ಟು ಬೇಗನೆ ನಮ್ಮ ವನ್ಯಜೀವಿ ಸಂರಕ್ಷಣೆ ಧಾಮ ನಿರ್ಮಾಣ ಮಾಡಿಕೊಡ್ಬೇಕಂತೇಳಿ ನಾವು ಒತ್ತಾಯ ಮಾಡುತ್ತಾ ತಹಸೀಲ್ದಾರ್ ಮುಖಾಂತರ ನಾವು ಮನವಿ ಸಲ್ಲಿಸ್ತಾ ಇದ್ದೇವೆ. ಯಲಬುರ್ಗಾ ಘಟಕ ಮತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಧ್ವನಿ ಯಲಬುರ್ಗಾ ಘಟಕ, ಇವರು ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಮಂಡಲಮರಿ ಮಕ್ಕಳ ಗ್ರಾಮದ ಗುಡ್ಡಗಾಡು ಪ್ರದೇಶವನ್ನು ವನ್ಯಜೀವಿ ಸಂರಕ್ಷಣಾ ಧಾಮ ಎಂದು ಘೋಷಣೆ ಮಾಡುವಂತೆ ಮನವಿ ಪತ್ರವನ್ನು ಒತ್ತಾಯಿಸಿ ಮನವಿ ಪತ್ರವನ್ನು ಸಲ್ಲಿಸುತ್ತಾರೆ. ಮನವಿ ಪತ್ರವನ್ನು ನಾನು ಸ್ವೀಕರಿಸುತ್ತಾ ಹಿಂದೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಮುಖ್ಯ ಸಲ್ಲಿಸುವ ಜೊತೆಗೆ ಇಲ್ಲಿ ನಮ್ಮಲ್ಲಿ ಈಗ ಆಲ್ರೆಡಿ ನಮ್ಮಲ್ಲಿ ಏನಾದರೂ ಯಾವುದಾದ್ರು ಬೈಕ್ ಪ್ರೊಸೆಸ್ ನಡೆದಿದೆ ಆದಷ್ಟು ತೀವ್ರಗತಿಯಲ್ಲಿ ಮಳೆ ನಾನು ತಮ್ಮಲ್ಲಿ ಆಶೀರ್ವಾದ ಕೊಡುತ್ತೇನೆ ಎಂದು ಆಮೇಲೆ ತಾವು ಬಂದು ಶಾಂತಿ ಮಾಡಿಸುತ್ತೇನೆ.